1 minute problem. How many triangles are there in this picture? ಈ ಚಿತ್ರದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿವೆ? ಇದನ್ನ ಕಂಡು ಹಿಡಿಯಬೇಕಾದ್ರೆ ಮುಖ್ಯವಾಗಿ ಈ ಚಿತ್ರವನ್ನ ನಾವು ಅಬ್ಸರ್ವ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಹಾಗೆ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ. ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಒಳಗೆ ಈ ರೀತಿಯಾಗಿ ನಾವು ಡಯಾಗನಲ್ಸ್ಗಳನ್ನ ಹಾಕಿ ಟ್ರಯಾಂಗಲ್ಸ್ಗಳನ್ನ ಫಾರ್ಮ್ ಮಾಡಿಕೊಂಡಿದ್ರೆ ಆಗ ಕೌಂಟ್ ಮಾಡ್ಕೊಳ್ಳುವಂತಹ ರೀತಿ ಇದಾಗಿದೆ. ಹೇಗೆ? ಒಳಗಡೆ ಇರುವಂತಹ ಈ ಟ್ರಯಾಂಗಲ್ಸ್ಗಳನ್ನ ಕೌಂಟ್ ಮಾಡಿ, 1, 2, 3 and 4. ಒಟ್ಟು ಈಗ ಇಲ್ಲಿ 4 ಟ್ರಯಾಂಗಲ್ಸ್ಗಳು ನಮ್ಗೆ ಕಾಣ್ತಾ ಇವೆ. ಸೊ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ, 4 2 8. ಹಾಗಂದ್ರೆ ಈ ಒಂದು ರೆಕ್ಟ್ಯಾಂಗಲ್ ಒಳಗಡೆ ಒಟ್ಟು 8 ಟ್ರಯಾಂಗಲ್ಸ್ ನಮ್ಗೆ ಸಿಗುತ್ತೆ. ಕಣ್ಣಿಗೆ ನೇರವಾಗಿ ಕಾಣ್ತಾ ಇರುವಂತಹದ್ದು 4. ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲಿಂದ ಹೀಗೋಗಿ ಹೀಗ್ ಬಂದ್ರೆ ಒಂದು, ಹಾಗೆ ಹೀಗೆ ಸ್ಟಾರ್ಟ್ ಮಾಡಿ ಹೀಗೆ ಹೋಗಿ ಇಲ್ಲೊಂದು, ಹಾಗೆ ಇಲ್ಲೊಂದು, ಹಾಗೆ ಇಲ್ಲೊಂದು. ಸೊ ಈ ರೀತಿಯಾಗಿ ಹುಡ್ಕೋ ಬದಲು ನೇರವಾಗಿ ಈ ಟ್ರಿಕ್ ಅನ್ನ ಯೂಸ್ ಮಾಡಿದ್ರೆ ಒಳಗಡೆ ಇರುವಂತಹ ಟ್ರಯಾಂಗಲ್ಸ್ಗಳು 8 ಅನ್ನುವಂತಹದ್ದು ನಮ್ಗೆ ಗೊತ್ತಾಗುತ್ತೆ. ಸೇಮ್ ಟ್ರಿಕ್ ಅನ್ನ ಈ ಪಾರ್ಟ್ ಅಲ್ಲೂ ಕೂಡ ಅಪ್ಲೈ ಮಾಡಿದ್ರೆ 1, 2, 3 and 4 ಪಾರ್ಟ್ಸ್ ಇದೆ. ಸೊ 4 2 8 ಆಗುತ್ತೆ. ಒಟ್ಟಾರೆಯಾಗಿ ನಮ್ಗೆ ಇಲ್ಲಿ 8, ಇಲ್ಲಿ 8 ಸಿಕ್ಕಿದೆ. ಸೊ 8 + 8 16 ಆಯ್ತು. ಇನ್ನುಳಿದಂತೆ ನೋಡಿ, ಈ ಪಾರ್ಟ್ ಅಲ್ಲೂ ಕೂಡ ನಮ್ಗೆ ಒಂದು ಟ್ರಯಾಂಗಲ್ ಸಿಕ್ಕಿದೆ. ಹಾಗೆ ಮೇಲ್ಗಡೆಯಿಂದನೂ ಕೂಡ ಕೌಂಟ್ ಮಾಡಿಕೊಂಡ್ರೆ ಇಲ್ಲೊಂದು ನಮ್ಗೆ ಸಿಕ್ಕಿದೆ. ಸೊ 1 + 1 2 ಟ್ರಯಾಂಗಲ್ಸ್ ಆಯ್ತು. ಹಾಗಾಗಿ ಈ ಪಿಕ್ಚರ್ ನಲ್ಲಿ ಟೋಟಲ್ ಆಗಿ 16 + 2 18 ಟ್ರಯಾಂಗಲ್ಸ್ ಗಳಿವೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು.